नमस्कार ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ವಿಶೇಷವಾದ ಹಣ್ಣಿನ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ಅದು ಯಾವುದು ಅಂತಂದ್ರೆ ಡ್ರ್ಯಾಗನ್ ಫ್ರೂಟ್. ಈ ಹಣ್ಣಿನಲ್ಲಿ ಎಷ್ಟು ವಿಧಗಳಿದಾವೆ, ಯಾವ ಟೈಪ್ ಡ್ರ್ಯಾಗನ್ ಫ್ರೂಟ್ ಅನ್ನು ನಾವು ತಿನ್ನೋದು ಒಳ್ಳೆಯದು, ಇದನ್ನ ಯಾವಾಗ ತಿನ್ನಬೇಕು ಮತ್ತೆ ಹೇಗೆ ತಿನ್ನಬೇಕು, ಆಮೇಲೆ ಇದು ಎಲ್ಲಿ ಸಿಗುತ್ತೆ, ಇದರಿಂದ ಸಿಗುವಂತ ಆರೋಗ್ಯ ಲಾಭಗಳು ಏನೇನು, ಅದರಲ್ಲೂ ವಿಶೇಷವಾಗಿ ಡಯಾಬಿಟಿಸ್ ಇರೋರು ಗರ್ಭಿಣಿಯರು ಇದನ್ನ ತಿನ್ನಬಹುದಾ, ಆಮೇಲೆ ಇದನ್ನ ಮನೆಯಲ್ಲಿ ನಾವು ಹೇಗೆ ಬೆಳೆಯೋದು, ಹೀಗೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕೊಡ್ತೀನಿ. ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಈಗ ನೀವು ಮಾರ್ಕೆಟಲ್ಲಿ ವಿವಿಧ ರೀತಿಯ ಡ್ರ್ಯಾಗನ್ ಫ್ರೂಟ್ಗಳನ್ನು ಕಾಣಬಹುದು. ಈ ಡ್ರ್ಯಾಗನ್ ಫ್ರೂಟ್ನ ಮೂಲ ಸದರ್ನ್ ಮೆಕ್ಸಿಕೋ ಹಾಗೂ ಸೆಂಟ್ರಲ್ ಅಮೇರಿಕಾ, ಆದರೆ ಇವತ್ತು ಜಗತ್ತಿನ ಎಲ್ಲ ಕಡೆ ಇದನ್ನು ಬೆಳೀತಾ ಇದ್ದಾರೆ. ಭಾರತದಲ್ಲೂ ಕೂಡ ಹಲವಾರು ಕಡೆ ಇದನ್ನು ಬೆಳೀತಾ ಇದ್ದಾರೆ. ಮಿಜೋರಾಂನಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನು ಬೆಳೀತಾರೆ. ಇನ್ನು ಡ್ರ್ಯಾಗನ್ ಫ್ರೂಟ್ನ ವಿಧಗಳನ್ನು ನಾವು ನೋಡೋದಾದರೆ ಪ್ರಮುಖವಾಗಿ ನಾಲ್ಕು ರೀತಿಯ ಡ್ರ್ಯಾಗನ್ ಫ್ರೂಟ್ಗಳನ್ನು ನಾವು ಕಾಣಬಹುದು. ಒಂದು ಕೆಂಪು ಸಿಪ್ಪೆ ಹಾಗೂ ಬಿಳಿ ತಿರುಳಿನ ಡ್ರ್ಯಾಗನ್ ಫ್ರೂಟ್, ಎರಡನೇದಾಗಿ ಕೆಂಪು ಸಿಪ್ಪೆ ಹಾಗೂ ಕೆಂಪು ತಿರುಳನ್ನು ಹೊಂದಿರುವಂತಹ ಡ್ರ್ಯಾಗನ್ ಫ್ರೂಟ್, ಮೂರನೇದಾಗಿ ಹಳದಿ ಸಿಪ್ಪೆ ಹಾಗೂ ಬಿಳಿ ತಿರುಳಿನ ಡ್ರ್ಯಾಗನ್ ಫ್ರೂಟ್, ಆಮೇಲೆ ನಾಲ್ಕನೇದಾಗಿ ಕೆಂಪು ಸಿಪ್ಪೆಯ ಜೊತೆಗೆ ಪರ್ಪಲ್ ಬಣ್ಣದ ತಿರುಳನ್ನು ಹೊಂದಿರುವಂತಹ ಡ್ರ್ಯಾಗನ್ ಫ್ರೂಟ್. ಇಷ್ಟೇ ಅಲ್ಲದೆ ನೀಲಿ ಬಣ್ಣದ ಡ್ರ್ಯಾಗನ್ ಫ್ರೂಟ್ಗಳನ್ನು ಸಹ ಇತ್ತೀಚೆಗೆ ಬೆಳೀತಾ ಇದ್ದಾರೆ. ಸ್ನೇಹಿತರೆ, ಈ ಡ್ರ್ಯಾಗನ್ ಫ್ರೂಟ್ ಈಗ ಮಾರ್ಕೆಟ್ನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬರ್ತಾ ಇದೆ. ನೀವು ಇದನ್ನು ತಂದು ಮನೆಗೆ ತಿನ್ನೋದ್ರಿಂದ ಹೇರಳವಾದ ಆರೋಗ್ಯ ಲಾಭಗಳನ್ನು ಪಡ್ಕೊಳ್ಬೋದು. ಈ ಹಣ್ಣನ್ನು ನಾವು ಮನೆಯಲ್ಲೂ ಕೂಡ ಬೆಳ್ಕೊಳ್ಬೋದು. ಇದನ್ನು ಬೆಳೆಯುವ ವಿಧಾನವನ್ನು ಮುಂದೆ ನಾನು ತಿಳಿಸ್ತೀನಿ. ಅದಕ್ಕಿಂತ ಮೊದಲು ಈ ಹಣ್ಣನ್ನು ನಾವು ಹೇಗೆ ತಿನ್ನಬೇಕು, ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕು ಮತ್ತು ಯಾವ ವಿಧದ ಹಣ್ಣನ್ನು ತಿನ್ನಬೇಕು, ಈ ಎಲ್ಲ ವಿವರಗಳನ್ನು ತಿಳ್ಕೊಂಡು ಬರೋಣ ಬನ್ನಿ. ನೀವೀಗ ಕೇಳ್ಬೋದು, ನೀವು ಇಷ್ಟೊಂದು ರೀತಿಯ ಅಂದರೆ ಇಷ್ಟೊಂದು ಬಣ್ಣದ ಡ್ರ್ಯಾಗನ್ ಫ್ರೂಟ್ಸ್ಗಳನ್ನು ತೋರಿಸಿದ್ರಿ, ಯಾವ ಬಣ್ಣದ ಡ್ರ್ಯಾಗನ್ ಫ್ರೂಟ್ಸ್ ತಿನ್ನೋದ್ರಿಂದ ಹೆಚ್ಚಿನ ಆರೋಗ್ಯ ಲಾಭಗಳನ್ನು ನಾವು ಪಡ್ಕೊಳ್ಬೋದು ಅಂತೇಳಿ. ನಾನು ಸಜೆಸ್ಟ್ ಮಾಡೋದೇನೆಂದರೆ, ನೀವು ರೆಡ್ ಡ್ರ್ಯಾಗನ್ ಫ್ರೂಟ್ ಅಂದರೆ ಕೆಂಪು ಬಣ್ಣದ ಡ್ರ್ಯಾಗನ್ ಫ್ರೂಟನ್ನು ತಿನ್ನೋದು ಬಹಳ ಒಳ್ಳೆಯದು. ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಇದರಿಂದ ನಮ್ಮ ಕಣ್ಣುಗಳಿಗೆ, ಚರ್ಮಕ್ಕೆ ಮತ್ತು ರಕ್ತಕ್ಕೆ ತುಂಬಾ ಒಳ್ಳೆಯದು. ಆಮೇಲೆ ಈ ಡ್ರ್ಯಾಗನ್ ಫ್ರೂಟ್ನ ನಾವು ಡೈಲಿ ತಿನ್ಬೋದಾ ಅಂಥೇಳಿ, ನಾವು ಈ ಡ್ರ್ಯಾಗನ್ ಫ್ರೂಟ್ನ ಡೈಲಿ ತಿನ್ನೋದು ತುಂಬಾ ಒಳ್ಳೆಯದು. ಇದರಿಂದ ಹೆಚ್ಚಿನ ಆರೋಗ್ಯ ಲಾಭಗಳನ್ನು ನಾವು ಪಡ್ಕೊಳ್ಬೋದು. ಆಮೇಲೆ ಮೂರನೇದಾಗಿ, ಈ ಹಣ್ಣನ್ನು ನಾವು ಯಾವ ಸಮಯದಲ್ಲಿ ತಿನ್ನಬೇಕು ಅಂತೇಳಿ, ಸಾಮಾನ್ಯವಾಗಿ ಈ ಹಣ್ಣನ್ನು ಬೆಳಗ್ಗೆ ತಿನ್ನೋದು ತುಂಬಾ ಒಳ್ಳೆಯದು. ಇದರಿಂದ ಏನಾಗುತ್ತೆ, ನಮ್ಮ ಜೀರ್ಣಾಂಗ ವ್ಯೂಹದಲ್ಲಿ ಈ ಡ್ರ್ಯಾಗನ್ ಫ್ರೂಟ್ನಲ್ಲಿರುವಂತಹ ಸಕ್ಕರೆ ಅಂಶ ಇಮ್ಮಿಡಿಯೇಟಾಗಿ ಬ್ರೇಕ್ ಡೌನ್ ಆಗುತ್ತೆ, ಜೊತೆಯಲ್ಲಿ ಇದರಲ್ಲಿರುವಂತಹ ಪೋಷಕಾಂಶಗಳು ನಮ್ಮ ದೇಹಕ್ಕೆ ತಕ್ಷಣ ಸಿಗುತ್ತೆ. ಆಮೇಲೆ ಈ ಹಣ್ಣನ್ನು ನಾವು ರಾತ್ರಿ ತಿನ್ನೋದ್ರಿಂದ ಒಳ್ಳೆಯ ನಿದ್ದೆ ಬರುತ್ತೆ. ಆಮೇಲೆ ತುಂಬ ಜನರಿಗೆ ಈ ಹಣ್ಣನ್ನು ನಾವು ಹೇಗೆ ತಿನ್ನಬೇಕು ಅನ್ನೋದು ಗೊತ್ತಿಲ್ಲ. ಇದನ್ನು ನಾವು ಡೈರೆಕ್ಟಾಗಿ ಬೇರೆ ಹಣ್ಣುಗಳ ರೀತಿಯಲ್ಲೇ ತಿನ್ಬೋದು, ಇಲ್ಲಾಂತಂದರೆ ಈ ಬಾಳೆಹಣ್ಣು ಇಂಥ ಹಣ್ಣುಗಳ ಜೊತೆ ಸೇರಿಸ್ಬಿಟ್ಟು ಸಲಾಡ್ ರೀತಿಯಲ್ಲಿ ಮಾಡಿಕೊಂಡು ತಿನ್ಬೋದು. ಆಮೇಲೆ ಬಾಳೆಹಣ್ಣು ಮತ್ತು ಹಾಲಿನ ಜೊತೆ ಸೇರಿಸ್ಬಿಟ್ಟು ಇದನ್ನು ಸ್ಮೂದಿಯಾಗಿ ಮಾಡಿಕೊಂಡು ಕೂಡ ನಾವು ಕುಡಿಬೋದು. ಆಮೇಲೆ ಈ ಹಣ್ಣಿನಿಂದ ಜ್ಯೂಸ್ ಮಾಡಿಕೊಂಡು ಸಹ ಕುಡಿಬಹುದು. ಕೆಲವರು ಕೇಳ್ತಾರೆ, ಈ ಹಣ್ಣು ಹೀಟ ಅಥವಾ ಕೋಲ್ಡ್ ಅಂದರೆ ಉಷ್ಣ ಗುಣವನ್ನು ಹೊಂದಿದೆಯಾ ಅಥವಾ ತಂಪಿನ ಗುಣವನ್ನು ಹೊಂದಿದೆಯಾ ಅಂತೇಳಿ. ಈ ಹಣ್ಣು ತಂಪಿನ ಗುಣವನ್ನು ಹೊಂದಿದೆ. ತುಂಬ ಜನರ ಪ್ರಶ್ನೆ ಏನಾಗಿದೆ ಅಂತಂದರೆ, ಡಯಾಬಿಟಿಕ್ ಪೇಷೆಂಟ್ಸು ಈ ಡ್ರ್ಯಾಗನ್ ಫ್ರೂಟನ್ನು ತಿನ್ನಬಹುದಾ ಅಂತೇಳಿ. ಖಂಡಿತವಾಗಿಯೂ ಶುಗರ್ ಇರೋರು ಇದನ್ನು ತಿನ್ನಬಹುದು. 100 ಗ್ರಾಮ್ಸಷ್ಟು ಈ ಡ್ರ್ಯಾಗನ್ ಫ್ರೂಟ್ನಲ್ಲಿ 9.75% ಈ ಸಕ್ಕರೆ ಅಂಶ ಇರುತ್ತೆ. ಆದರೆ ಇದರ ಗ್ಲೈಸೆಮಿಕ್ ಇಂಡೆಕ್ಸ್ ತುಂಬಾ ಕಡಿಮೆ ಇರುತ್ತೆ. ಆದ್ದರಿಂದ ಒಂದು ಮಾಡರೇಟ್ ಕ್ವಾಂಟಿಟಿಯಲ್ಲಿ ನೀವು ಇದನ್ನು ತಿಂದರೆ ರಕ್ತದಲ್ಲಿನ ಸಕ್ಕರೆ ಅಂಶ ತಕ್ಷಣ ಹೆಚ್ಚಾಗೋದಿಲ್ಲ. ಆಮೇಲೆ ಇನ್ನೂ ಅನೇಕರ ಪ್ರಶ್ನೆ ಏನಂತಂದರೆ, ಗರ್ಭಿಣಿ ಮಹಿಳೆಯರು ಈ ಹಣ್ಣನ್ನು ತಿನ್ನಬಹುದಾ ಅಂತೇಳಿ. ಗರ್ಭಿಣಿಯರಿಗೆ ಈ ಹಣ್ಣು ತುಂಬಾ ಒಳ್ಳೆಯದು. ವಿಟಮಿನ್ ಬಿ, ಫೋಲೇಟ್ ಹಾಗೂ ಐರನ್ ಇರೋದ್ರಿಂದ ಇದು ಗರ್ಭಾವಸ್ಥೆಯಲ್ಲಿ ಇರುವಂತಹ ಮಹಿಳೆಯರಿಗೆ ಒಂದು ಉತ್ತಮವಾದ ಹಣ್ಣು ಅಂತ ಅನ್ಬಹುದು. ಇದರಲ್ಲಿ ಹೇರಳವಾಗಿ ವಿಟಮಿನ್ ಸಿ, B1, B2 ಹಾಗೂ B3 ಇರುತ್ತೆ. ಜೊತೆಯಲ್ಲಿ ಕ್ಯಾಲ್ಶಿಯಂ, ಫಾಸ್ಫರಸ್, ಐರನ್, ಪ್ರೋಟೀನ್ ಮತ್ತು ನಿಯಾಸಿನ್ ಇರುತ್ತೆ. ಈ ಡ್ರ್ಯಾಗನ್ ಫ್ರೂಟನ್ನು ತಿನ್ನೋದ್ರಿಂದ ಈ ಗರ್ಭಿಣಿ ಮಹಿಳೆಯರು ರೋಗ ನಿರೋಧಕ ಶಕ್ತಿಯನ್ನು ಅಂದರೆ ಸ್ಟ್ರಾಂಗ್ ಇಮ್ಯೂನ್ ಸಿಸ್ಟಮನ್ನು ಬೆಳೆಸ್ಕೊಳ್ಬಹುದು. ಈಗ ಈ ಡ್ರ್ಯಾಗನ್ ಫ್ರೂಟನ್ನು ತಿನ್ನೋದ್ರಿಂದ ಸಿಗುವಂತಹ ಬೇರೆ ಬೇರೆ ಆರೋಗ್ಯ ಲಾಭಗಳು ಏನೇನು ನೋಡ್ಕೊಂಡು ಬರೋಣ ಬನ್ನಿ. ಮೊದಲನೇದಾಗಿ, ಈ ಡ್ರ್ಯಾಗನ್ ಫ್ರೂಟ್ನಲ್ಲಿ ಸಿಕ್ಕಾಪಟ್ಟೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಹಾಗೂ ಫೈಬರ್ ಅಂಶ ಕೂಡ ಸಾಕಷ್ಟು ಇರುತ್ತೆ. ಆದ್ದರಿಂದ ಪ್ರತಿದಿನ ಈ ಹಣ್ಣನ್ನು ತಿನ್ನೋದ್ರಿಂದ ಸಾಕಷ್ಟು ಆರೋಗ್ಯ ಲಾಭ ಇದೆ. ಕ್ಯಾನ್ಸರ್ ತೊಂದರೆಯನ್ನು ಕಡಿಮೆ ಮಾಡುವಲ್ಲಿ ಈ ಡ್ರ್ಯಾಗನ್ ಫ್ರೂಟ್ ಮಹತ್ತರವಾದ ಪಾತ್ರವನ್ನು ವಹಿಸುತ್ತೆ. ಇದರಲ್ಲಿರುವ ವಿಟಮಿನ್ ಸಿ ಒಂದು ಪವರ್ಫುಲ್ ಆ್ಯಂಟಿ ಆಕ್ಸಿಡೆಂಟ್ ಆಗಿರೋದ್ರಿಂದ ಕ್ಯಾನ್ಸರ್ ತಡೆಯಲು ಇದು ಸಹಕಾರಿಯಾಗಿದೆ. ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸಿಕೊಳ್ಳೋದಕ್ಕೆ ಈ ಹಣ್ಣು ಸಾಕಷ್ಟು ಸಹಕಾರಿ. ವಿಟಮಿನ್ ಸಿ ಸಾಕಷ್ಟು ಪ್ರಮಾಣದಲ್ಲಿ ಇರೋದ್ರಿಂದ ಇನ್ಫೆಕ್ಷನ್ ತಡೆಯೋದರಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಇದರಲ್ಲಿರೋ ಫೈಬರ್ ಅಂಶದಿಂದಾಗಿ ಜೀರ್ಣಕ್ರಿಯೆಗೆ ಬಹಳ ಸಹಕಾರಿಯಾಗಿದೆ ಹಾಗೂ ಇದರಲ್ಲಿರುವಂತಹ ವಿಶೇಷ ರೀತಿಯ ಕಾರ್ಬೋಹೈಡ್ರೇಟ್ಸ್ ಇಂದಾಗಿ
ಜೀರ್ಣಕ್ರಿಯೆ ಸರಾಗವಾಗಿ ಆಗುತ್ತೆ. ಡ್ರ್ಯಾಗನ್ ಫ್ರೂಟ್ನ ಕೆಂಪು ತಿರುಳಿನಲ್ಲಿರುವಂತಹ ಬೀಟಾಲೈನ್ಸ್ ಕೆಟ್ಟ ಕೊಲೆಸ್ಟ್ರಾಲ್ ಅಂತಂದರೆ ಎಲ್ ಡಿ ಎಲ್ ಅನ್ನು ರೆಡ್ಯೂಸ್ ಮಾಡುತ್ತೆ, ಹಾಗೂ ಸಣ್ಣ ಬೀಜಗಳಲ್ಲಿ ಒಮೆಗಾ 3 ಹಾಗೂ ಒಮೆಗಾ 9 ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ. ಇದು ಹೃದಯಕ್ಕೆ ತುಂಬ ಒಳ್ಳೆಯದು. ಇದರಿಂದ ಕಾರ್ಡಿಯೋವ್ಯಾಸ್ಕ್ಯುಲರ್ ಅಂದರೆ ಹೃದಯ ಸಂಬಂಧಿ ಕಾಯಿಲೆಗಳು ದೂರ ಆಗುತ್ತೆ. ನಾನು ಮೊದಲೇ ಹೇಳಿದಂಗೆ ಇದರಲ್ಲಿ ಹೇರಳವಾಗಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಇದರ ಸೇವನೆಯಿಂದ ಚರ್ಮದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಒತ್ತಡದಿಂದಾಗಿ, ಪೊಲ್ಯೂಷನ್ ಮತ್ತು ಪೂರ್ ಡಯಟ್ನಿಂದಾಗಿ ಚರ್ಮದ ವಯಸ್ಸಾಗುವಿಕೆ ಅಂದರೆ ಏಜಿಂಗ್ ಸ್ಕಿನ್ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಈ ಡ್ರ್ಯಾಗನ್ ಫ್ರೂಟನ್ನು ರೆಗ್ಯುಲರ್ ಆಗಿ ಸೇವಿಸ್ತಾ ಬಂದರೆ ಚರ್ಮದಲ್ಲಿ ಉಂಟಾಗುವ ಆಕ್ನೆ, ಡ್ರೈ ಸ್ಕಿನ್, ಸನ್ಬರ್ನಂಥ ಸಮಸ್ಯೆಗಳು ಸಹ ದೂರ ಆಗುತ್ತೆ. ಇದರಲ್ಲಿರುವಂಥ ವಿಟಮಿನ್ ಸಿ ಚರ್ಮದ ಹೊಳಪನ್ನು ಹೆಚ್ಚಾಗುವಂತೆ ಮಾಡುತ್ತೆ. ದಿನದಲ್ಲಿ ಒಮ್ಮೆ ಡ್ರ್ಯಾಗನ್ ಫ್ರೂಟ್ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ರೇಡಿಯಂಟ್ ಸ್ಕಿನ್ ಅಂದರೆ ಹೊಳಪಾದ ಚರ್ಮವನ್ನು ನೀವು ಪಡಿಬಹುದು. ಅಷ್ಟೇ ಅಲ್ಲ, ಕೂದಲಿನ ಬೆಳವಣಿಗೆಗೂ ಕೂಡ ಇದರ ಜ್ಯೂಸ್ ತುಂಬಾ ಒಳ್ಳೆಯದು. ಡ್ಯಾಮೇಜ್ ಹೇರನ್ನು ತಡೆದು ಸಾಫ್ಟ್ ಮತ್ತು ಶೈನಿ ಕೂದಲನ್ನು ನೀವು ಈ ಡ್ರ್ಯಾಗನ್ ಫ್ರೂಟ್ ಸೇವನೆಯಿಂದ ಪಡ್ಕೊಳ್ಬೋದು. ಪ್ರತಿದಿನ 250 ml ಹಾಲಿನ ಜೊತೆ 1 ಸ್ಪೂನ್ ಈ ಡ್ರ್ಯಾಗನ್ ಫ್ರೂಟ್ ಪೌಡರನ್ನು ಮಿಕ್ಸ್ ಮಾಡಿ ಕುಡಿಯೋದು ಒಳ್ಳೆಯದು. ಮೂಳೆಗಳ ಬೆಳವಣಿಗೆಗೆ, ಮೂಳೆಗಳ ಆರೋಗ್ಯಕ್ಕೆ ಈ ಡ್ರ್ಯಾಗನ್ ಫ್ರೂಟ್ ಬಹಳ ಒಳ್ಳೆಯದು. ಪ್ರತಿ ದಿವಸ 1 ಗ್ಲಾಸ್ ಡ್ರ್ಯಾಗನ್ ಫ್ರೂಟ್ ಸ್ಮೂತಿಯನ್ನು ಕುಡಿತಾ ಬಂದರೆ ನಿಮ್ಮ ಮೂಳೆಗಳು ಸ್ಟ್ರಾಂಗ್ ಆಗೋದ್ರ ಜೊತೆಗೆ ಜಾಯಿಂಟ್ ಪೇನ್ ಕೂಡ ಕಡಿಮೆ ಆಗುತ್ತೆ. ಈ ಹಣ್ಣಿನಲ್ಲಿ ಬೀಟಾ ಕೆರೋಟಿನ್ ಇರೋದ್ರಿಂದ ಕಣ್ಣಿನ ಆರೋಗ್ಯಕ್ಕೆ ಇದು ತುಂಬಾ ಒಳ್ಳೆಯದು. ಪ್ರತಿದಿನ 1 ಕಪ್ ಡ್ರ್ಯಾಗನ್ ಫ್ರೂಟ್ ಸೇವನೆಯಿಂದ ಕಣ್ಣುಗಳಲ್ಲಿ ಉಂಟಾಗುವಂಥ ಸಮಸ್ಯೆ ಕಡಿಮೆಯಾಗುತ್ತೆ. ಕ್ಯಾಟರಾಕ್ಟ್, ಮಸ್ಕ್ಯುಲರ್ ಡಿಜನರೇಷನ್ ಅಂತ ಸಮಸ್ಯೆ ದೂರವಾಗುತ್ತೆ. ಸ್ನೇಹಿತರೆ, ಇಷ್ಟೆಲ್ಲ ಆರೋಗ್ಯ ಲಾಭಗಳಿರುವಂತಹ ಈ ಡ್ರ್ಯಾಗನ್ ಫ್ರೂಟನ್ನು ನೀವು ಮನೆಯಲ್ಲೇ ಬೆಳ್ಕೊಳ್ಬೋದು. ಇದನ್ನು ಬೀಜಗಳಿಂದ ಮತ್ತು ಕಟಿಂಗ್ಸ್ನಿಂದ ಬೆಳೆಸ್ಕೊಳ್ಬೋದು. ಬೀಜಗಳಿಂದ ಈ ಗಿಡವನ್ನು ಬೆಳೆಸೋದಕ್ಕೆ ಸಾಕಷ್ಟು ತಾಳ್ಮೆ ಬೇಕಾಗುತ್ತೆ. ಈ ಬೀಜಗಳನ್ನೆಲ್ಲ ತೆಗೆದು ಒಂದು ಪಾಟಲ್ಲಿ ಗಾರ್ಡನ್ ಸಾಯಿಲ್ ಹಾಕಿ ಅದರಲ್ಲಿ ಸ್ಪ್ರಿಂಕಲ್ ಮಾಡಿ ಈ ಗಿಡಗಳನ್ನು ಬೆಳೆಸ್ಬೋದು. ಇದನ್ನು ನೀವು ಅಂದರೆ ಈ ಬೀಜದಿಂದ ಬೆಳೆದ ಗಿಡ ಆಗೋದಕ್ಕೆ ಸುಮಾರು 3-5 ವರ್ಷಗಳೇ ಬೇಕಾಗುತ್ತೆ. ಆದರೆ ಸ್ಟೆಮ್ ಕಟಿಂಗ್ನಿಂದ ಈ ಗಿಡವನ್ನು ಸುಲಭವಾಗಿ ನಾವು ಬೆಳೆಸ್ಕೊಳ್ಬೋದು. 9-12 ತಿಂಗಳಲ್ಲಿ ಈ ಗಿಡ ಬೆಳೆದು ಹಣ್ಣನ್ನು ಬಿಡುತ್ತೆ. 6-10 ಇಂಚ್ ಉದ್ದ ಇರುವಂತಹ ಸ್ಟೆಮ್ಮನ್ನು ಕಟ್ ಮಾಡಿ 2 ದಿನ ಡ್ರೈ ಆಗಲಿಕ್ಕೆ ಬಿಡಬೇಕು. ಡೈರೆಕ್ಟ್ ಸನ್ಲೈಟ್ ಬೀಳದೇ ಇರೋ ಕಡೆ ಇದನ್ನು ಇಡಬೇಕು. ನಂತರ ಇದನ್ನು ಬೇಕಾದ ಪಾಟಿಂಗ್ ಮಿಕ್ಸ್ ಅಂದರೆ ಗಾರ್ಡನ್ ಸಾಯಿಲ್, ಮರಳು ಮತ್ತು ಸಗಣಿ ಗೊಬ್ಬರವನ್ನು ಈಕ್ವಲ್ ಪ್ರಪೋರ್ಷನ್ಲಿ ತೆಗೆದುಕೊಂಡು ಒಂದು ಮೀಡಿಯಂ ಸೈಜ್ ಪಾಟ್ನಲ್ಲಿ 2-3 ಇಂಚ್ ಆಳಕ್ಕೆ ಇದನ್ನು ನೆಡಬೇಕು. ರೆಗ್ಯುಲರ್ ಆಗಿ ನೀರನ್ನು ಹಾಕಿ 6 ತಿಂಗಳ ನಂತರ ಒಂದು ದೊಡ್ಡ ಪಾಟ್ಗೆ ಇದನ್ನು ಟ್ರಾನ್ಸ್ಪ್ಲಾಂಟ್ ಮಾಡಿ. ಇದರ ಸಸಿಗಳು ಅಥವಾ ಸ್ಟೆಮ್ ಕಟಿಂಗ್ ನಿಮಗೆ ಹತ್ತಿರದ ನರ್ಸರಿಯಲ್ಲಿ ಸಿಗುತ್ತೆ. ಆಮೇಲೆ ಇದರ ಬೀಜಗಳು ನಿಮಗೆ ಆನ್ಲೈನಲ್ಲೂ ಸಿಗುತ್ತೆ. ಈಗ ಈ ಡ್ರ್ಯಾಗನ್ ಫ್ರೂಟ್ ಚೆನ್ನಾಗಿ ಬೆಳಿಬೇಕು ಅಂದರೆ ನೀವು ಕೆಲವೊಂದು ಕ್ರಮಗಳನ್ನು ತೆಗೆದುಕೊಳ್ಬೇಕು. ಈ ಗಿಡಕ್ಕೆ ಸರಿಯಾದ ಒಂದು ಸಪೋರ್ಟನ್ನು ಈ ರೀತಿ ನೀವು ಕೊಡಬೇಕು. ಆಮೇಲೆ ಸಗಣಿ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಆಗಾಗ ಹಾಕ್ತಾ ಇರಿ. ಸೂರ್ಯನ ಬೆಳಕು ನೇರವಾಗಿ ಬೀಳುವಂಥ ಜಾಗದಲ್ಲಿ ಇದನ್ನು ಇಡಿ. ಮಣ್ಣಿನ ಮೇಲ್ಭಾಗ ಡ್ರೈ ಆದಾಗ ನೀರನ್ನು ಹಾಕಿ. ಅತಿಯಾಗಿ ನೀರನ್ನು ಹಾಕೋದು ಬೇಡ. ಈ ಗಿಡದ ಹೂವು ರಾತ್ರಿ 1-3 ಗಂಟೆಯವರೆಗೆ ಅರಳುತ್ತೆ. ಪಾಲಿನೇಷನ್ ಅಂದರೆ ಪರಾಗಸ್ಪರ್ಶ ಕ್ರಿಯೆ ಇಲ್ಲಿ ತಂತಾನೇ ನಡೆಯುತ್ತೆ, ಅಂದರೆ ಸೆಲ್ಫ್ ಪಾಲಿನೇಟೆಡ್ ಇರುತ್ತೆ. ಒಂದು ವೇಳೆ ಪರಾಗಸ್ಪರ್ಶ ಕ್ರಿಯೆ ಸರಿಯಾಗಿ ನಡೆಯದೇ ಇದ್ದರೆ ಹಣ್ಣು ಆಗುವ ಸಾಧ್ಯತೆ ಬಹಳನೇ ಕಡಿಮೆ ಇರುತ್ತೆ. ಅದಕ್ಕಾಗಿ ನೀವು ಏನು ಮಾಡಬೇಕು ಅಂತಂದರೆ, ಒಂದು ಸಣ್ಣ ಕಡ್ಡಿಯಿಂದ ಪೋಲನ್ಗಳನ್ನು ಕಲೆಕ್ಟ್ ಮಾಡಿ ಈ ಸ್ಟಿಗ್ಮಾದ ಮೇಲ್ಭಾಗದಲ್ಲಿ ಈ ರೀತಿ ನೀವು ಅಂಟಿಸ್ಬೇಕು. ಇದರಿಂದ ಪರಾಗಸ್ಪರ್ಶ ಕ್ರಿಯೆ ನಡೆದು ಚೆನ್ನಾಗಿ ಹಣ್ಣುಗಳನ್ನು ಬಿಡುತ್ತೆ. ಸ್ನೇಹಿತರೆ, ನೋಡಿದ್ರಲ್ಲ ಈ ಡ್ರ್ಯಾಗನ್ ಫ್ರೂಟ್ನಿಂದ ಏನೇನು ಉಪಯೋಗಗಳಿದ್ದಾವೆ ಮತ್ತು ಇದನ್ನು ಹೇಗೆ ನಾವು ಮನೆಯಲ್ಲೇ ಬೆಳೆಯೋದು ಅಂತೇಳಿ. ಈ ಡ್ರ್ಯಾಗನ್ ಫ್ರೂಟ್ ಮಾರ್ಕೆಟ್ನಲ್ಲಿ ಸಿಕ್ಕಾಗ ತಪ್ಪದೇ ಇದನ್ನು ಮನೆಗೆ ತಂದು ತಿನ್ನಿ. ಈಗ ಇದರ ರೇಟ್ ಕೂಡ ಸಾಕಷ್ಟು ಕಡಿಮೆನೇ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ರಿಲೀಸ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ.